ನಾಳೆ ಹೋಟೆಲ್ನಲ್ಲಿ ಒಂದು ಸಣ್ಣ ಪಾರ್ಟಿ ಇದೆ. ತಾವು ಕರೆಕ್ಟ್ ಆಗಿ 7 ಗಂಟೆಗೆ ಬಂದ್ಬಿಟ್ರೆ ಏನಾದ್ರೂ ನೆಪ ಹೇಳಿ ತಪ್ಸ್ಕೊಂಡ್ಬಿಡ್ತೀನಿ. ಖಂಡಿತ ಬರ್ತೀರಾ ತಾನೆ? ಶಿವಪೂಜೆಯಲ್ಲಿ ಏನೇವನ ಕರಡಿ ಬಿಟ್ಟಾಗ ಇನ್ಸ್ಪೆಕ್ಟರ್ ಈ ತರ ರೋಡ್ ಬ್ಲಾಕ್ ಮಾಡಿ ಟ್ರಾಫಿಕ್ ತೊಂದರೆ ಮಾಡಿದ್ರೆ ಅರೆಸ್ಟ್ ಮಾಡ್ತೀನಿ. ಅರೆಸ್ಟ್ ಮಾಡಿ ನೇರ ನಮ್ಮ ಮನೆಗೆ ನಿಮ್ಮಿಬ್ಬರನ್ನು ಕರ್ಕೊಂಡು ಹೋಗಿ ಪರ್ಮನೆಂಟ್ ಆಗಿ ಒಳಗಡೆ ತಳ್ಬಿಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಮೊದ್ಲು ಆ ಕೆಲಸ ಮಾಡಿ, ನನಗೆ ಈ ರಸ್ತೆ ಕಾಯೋ ಕೆಲಸ ಆದ್ರೂ ತಪ್ಪುತ್ತೆ. ತುಂಬಾ ಧನ್ಯವಾದಗಳು. ತಾವಿಲ್ಲಿಂದ ಜಾಗ ಖಾಲಿ ಮಾಡ್ತೀರಾ? ಯಾಕೆ ರಾಸ್ಕಲ್, ಹೋಗು ಅಂದ್ರೆ. ಅಣ್ಣ ಯೂನಿಫಾರ್ಮ್ ಅಲ್ಲಿ ಇದೀನಿ, ಅಫೆನ್ಸ್ ಕೈ ಕೆಳಗಿಳಿಸು, ನಾ ಬರ್ತೇನೆ. ರೈಟ್ ರೈಟ್. ಡ್ಯಾಡಿ ನಿನ್ ಕೈ ಕೊಡು. ನೋ ರೈಟ್ ಹ್ಯಾಂಡ್. ಓ, ಯು ವಾಂಟ್ ಮೈ ರೈಟ್ ಹ್ಯಾಂಡ್? ಯಸ್, ಯು ಆರ್ ಆಲ್ವೇಸ್ ಮೈ ರೈಟ್ ಹ್ಯಾಂಡ್. ಓ, ಏನು ಇದು? ನಿಮ್ಮ ಅಪ್ಪನ ವಿಸ್ಟ್ ವಾಚ್ ಕಟ್ತಾ ಇದೆಯಾ? ನಿನ್ನೆ ಅವನು ನಾ ಸೇವ್ ಮಾಡಕ್ ಹೋಗಿ ನನ್ ವಾಚ್ ಹೊಡೆದಾಯ್ತು, ಅದಕ್ಕೆ ಹೊಸ ವಾಚ್ ಪ್ರೆಸೆಂಟ್ ಮಾಡ್ತಿದ್ದಾನೆ. ಅಪ್ಪನ ಕಾಕ ಹಿಡಿತಾ ಇದ್ಯಾ? ಏನಂದೆ? ಅಪ್ಪನ ತೊಡೆ ತಲೆ ತುಂಬ ಅನ್ಕೊಂಡ್ಯಾ? ಎದ್ದು ರೂಮಲ್ ಮಲ್ಕೋ ಹೋಗೆ. ಅಪ್ಪ ನೋಡಪ್ಪ. ಏಯ್ ಪರವಾಗಿಲ್ಲ ಬಿಡ, ಇದನ್ ಪೊಲೀಸ್ ಸ್ಟೇಷನ್ ನಿನ್ ಮಾತು ಕೇಳಕ್ಕೆ ಮಲ್ಕೊಳ್ಳಿ ಬಿಡ. ವಾರವ್ವ. ಅಮ್ಮ ಹತ್ತು ಒಲೆ ಆಯ್ತು. ಏನ್ ತಾಯಮ್ಮ, ನಿನ್ಗೆ ರಾ ಪ್ರಾಬ್ಲಮ್ ಸರಿ ಆಗೋ ಹಾಗಿಲ್ವಾ? ಈ ಜನ್ಮದಲ್ಲಿ ಸಲಿ ಆಗಲ್ಲ ತಾಯಮ್ಮ. ಜಿ ಪಿ ರಾಜರತ್ನ ಅಂತ ಒಬ್ರು ದೊಡ್ಡ ಸಾಹಿತಿಗಳಿದ್ರು. ಆ ಪುಣ್ಯಾತ್ಮ ಮಕ್ಕಳಿಗೋಸ್ಕರ ಒಂದು ಪದ್ಯ ಬರೆದಿದ್ದಾರೆ, ಅದನ್ನ ದಿನಾ 10 ಸಲ ಹೇಳು, ನೀನ್ ನಾಲ್ಗೆ ಶುದ್ಧವಾಗುತ್ತೆ. ಹೇಳ್ಕೊಡಿ ಮತ್ತೆ ಹೇಳ್ತೀನಿ. ಕರ್ರಗಿರುವ ಕಾಗೆ ಒಂದು ಸರ್ರಂದು ಮೇಲೆ ಹಾರಿ ಗಿರ್ರಂದು ಸುತ್ತಿ ತಿರುಗಿ ಜರ್ರಂದು ಜಾರುವಾಗ ಪರ್ರಂದು ಅದರ ರಕ್ಕೆ ಹರಿದು ಹೋಯಿತು. ಹೇಳಮ್ಮ. ಕಲ್ಲಗಿಲುವ ಕಾಗೆಯೊಂದು ಸಲ್ಲೆಂದು ಮೇಲೆ ಆಲಿ ಮೇಸ್, ಇವತ್ ನನ್ ಬೆಡ್ರೂಮ್ನಲ್ಲೇ ರೆಸ್ಟ್ ತಗೊಳ್ಳಿ. ಇದು ಫೈವ್ ಸ್ಟಾರ್ ಹೋಟ್ಲ, ಥರ್ಡ್ ಕ್ಲಾಸ್ ಹೋಟ್ಲ್ ಇದ್ದಾಗಿದೆ. ಈ ಬೆಡ್ ಬೇರೆ ಕಲ್ಲು ಇದ್ದಾಗಿದೆ. ಮರ್ಯಾದಸ್ತ್ರ ಮನೆ ಹಾಸಿಗೆಲ್ಲ ಹೀಗೆ ಇರೋದು? ಇದು ನನ್ ಬೆಡ್ರೂಮ್. ನೋ,
ಇಂಪಾಸಿಬಲ್, ಇದು ನನ್ನ ಬೆಡ್ರೂಮ್. ಓಕೆ, ಇವತ್ತಿಗೆ ನಿಮ್ ಬೆಡ್ರೂಮೆ. ನನ್ನ ಬೆಡ್ರೂಮ್ ನಲ್ಲಿ ಬೇರೆ ಯಾರು ಇರ್ಕೊಡುದು, ಹೊಟ್ಟೋಗಿ ಹೋಗ್ರಿ. ಅಯ್ಯೋ ಹೋಗ್ರಿ. ನಿಮ್ ಬೆಡ್ರೂಮ್ ನಲ್ಲಿ ಇರ್ಬೇಕು ಅನ್ನೋ ಚಪಲ ನನಗಿಲ್ಲ, ಚಿಲ್ಕ ಹಾಕೊಳ್ಳಿ. ಅಪ್ಪ ತುಂಬಾ ಸೆಕೆ. ಫ್ಯಾನ್ ಲೈಟರ್ ಇಲ್ಲಿ. ಮೇಡಮ್, 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 ರೀ ರೀ. ಮೇಡಮ್, ಮೇಡಮ್, ಮೇಡಮ್. ಸಾರಿ ಅಕ್ಕ, ನಮ್ ಪ್ರೇಮನ್ ಮದ್ವೆಗೆ ನಿನ್ನ ಇನ್ವೈಟ್ ಮಾಡಕ್ ಆಗ್ಲಿಲ್ಲ. ನಿನ್ ಗೊತ್ತಲ್ಲ ಈಗಿನ ಕಾಲದ ಹುಡುಗರ ಬಗ್ಗೆ, ಹಗಲಲ್ಲಿ ರೊಮ್ಯಾನ್ಸ್ ಮಾಡ್ತಾರೆ, ರಾತ್ರಿ ಮದ್ವೆ ಮಾಡ್ಕೊಳ್ತಾರೆ. ಅಮೆರಿಕಲ್ಲೂ ಹೀಗೇನೆ. ನನ್ ಮಗಳ್ ರೇಷ್ಮಾ ಒಂದ್ ಸಾಯಂಕಾಲ ಪಾರ್ಟಿಗೆ ಹೋದ್ಲು, ಬರೋವಾಗ ಜೆಕೆ ಕರ್ಕೊಂಬಂದ್ಲು. ಇವ್ನ್ ಯಾರು ಅಂದ್ರೆ, ಇವ್ನ್ ನನ್ ಗಂಡ, ನನ್ ಮದ್ವೆ ಮಾಡ್ಕೊಂಡೆ ಅಂತ ಹೇಳಲ್ಲು. ಇದು ಜೆಟ್ ಯುಗ, ಚೆಟ್ ಅಂತ ಎಂಗೇಜ್ಮೆಂಟ್, ಪಟ್ ಅಂತ ಮ್ಯಾರೇಜ್. ಡಾರ್ಲಿಂಗ್. ಯೆಸ್ ಡಿಯರ್. ಆಂಟಿ, ನೋ ಥಿಂಕಿಂಗ್, ನೋ ಟಾಕಿಂಗ್, ಓನ್ಲಿ ವರ್ಕಿಂಗ್. ಚಟಾಪಟ್ ಚಟಾಪಟ್ ಚಟಾಪಟ್. ವೆರಿ ಸ್ಮಾರ್ಟ್ ಬಾಯ್ ರೇಷ್ಮಾ, ಅದೃಷ್ಟ ಅಂತೆ. ಏನೇ ಕಾಮಾಕ್ಷಿ, ಪ್ರೇಮನ್ ಗಂಡ ಏನ್ ಮಾಡ್ಕೊಂಡಿದ್ದಾನೆ? ಅಜಯ್ ಕುಮಾರ್ ತಾನೆ, ಅವನಿಗೆ ನೂರಾರು ಬಿಸ್ನೆಸ್ಗಳು. ಚಿಕ್ಕ ವಯಸ್ಸಿನಲ್ಲಿ ಒಂದು ದೊಡ್ಡ ಪ್ರೆಸ್ಗೆ ಮಾಲೀಕನಾಗಿದ್ದಾನೆ, ಫೋಟೋ ಸ್ಟುಡಿಯೋ ಇಟ್ಟಿದ್ದಾನೆ, ಕೆಮಿಕಲ್ ಇಂಡಸ್ಟ್ರೀಸ್ ಇಟ್ಟಿದ್ದಾನೆ, ಇಷ್ಟರಲ್ಲೇ ಕ್ಯಾಮರಾ ತಯಾರು ಮಾಡೋ ಫ್ಯಾಕ್ಟ್ರಿ ಕೂಡ ಓಪನ್ ಮಾಡ್ತಿದ್ದಾನೆ. ಓ ಆಂಟಿ, ಈಸ್ ಅ ಬಿಗ್ ಶಾಟ್. ಆದರೆ ವಿಚಿತ್ರವಾದ ಹುಡುಗ, ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ ಮುಂಚೆ ನಾವು ಅದರಲ್ಲಿ ಅನುಭವ ತಗೋಬೇಕು ಅಂತಾನೆ. ಕ್ಯಾಮರಾ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಕ್ಕೋಸ್ಕರ ಫೋಟೋಗ್ರಫಿ ಶುರು ಮಾಡಿದಾನೆ. ಜಸ್ಟ್ ಲೈಕ್ ಮೀ. ನಾನು ರೊಮ್ಯಾನ್ಸ್ ಮಾಡಕ್ಕೆ ಪ್ರಾಕ್ಟೀಸ್ ಮಾಡ್ಕೊಂಡೆ, ರೇಷ್ಮನ ಲವ್ ಮಾಡಿದ್ದು. ಎಲ್ಲಿದ್ದಾನೆ ಆ ಗ್ರೇಟ್ ಮ್ಯಾನ್? ವೇರ್ ಇಸ್ ಹೀ? ಬೋಟ್ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಊಟಕ್ಕೆ ಹೋಗಿದ್ದಾನೆ. ನನ್ನ ಅಳಿಯನಿಗೆ ಸ್ಪೋರ್ಟ್ಸ್ ಅಂದ್ರೆ ತುಂಬಾ ಹುಚ್ಚು. ಓ, ಯು ಮೀನ್ ಮ್ಯಾಟ್? ವಂಡರ್ಫುಲ್. ಎಲ್ಲ ನನ್ನ ಹಾಗೇನೆ, ನಾವಿಬ್ರು ಮೀಟ್ ಮಾಡಿದ್ರೆ ಟೂ ಮ್ಯಾಟ್ ಫೆಲೋಸ್ ದಿಕ್ಕಿ ಹೊಡೆದಾಗಿರುತ್ತೆ. ಯೆಸ್ ಡಾರ್ಲಿಂಗ್. ಓ ಎಕ್ಸ್ಕ್ಯೂಸ್ ಮೀ ಮದರ್ ಇಲ್ಲ. ಇಟ್ಸ್ ಎ ಮಿರಾಕಲ್. ಇಬ್ರು ಟೇಸ್ಟ್ ಒಂದೇ, ಇಬ್ರು ಹಾಬಿನೂ ಒಂದೇ. ಐ ಮಸ್ಟ್ ಮೀಟ್ ಹಿಮ್. ವಾಟ್ ಯು ಸೀ ಡಾರ್ಲಿಂಗ್? ಯೆಸ್ ಡಾರ್ಲಿಂಗ್. ದಟ್ಸ್ ರೈಟ್, ನಾವು ಊಟಿಗೆ ಹೋಗ್ಲೇಬೇಕು. ಗುಡ್ ಮಾರ್ನಿಂಗ್. ಯಾರು ನೀವು? ನನ್ನ ರೂಮ್ಗೆ ಯಾಕೆ ಬಂದ್ರಿ? ಈಗ ಬರ್ಲಿಲ್ಲ, ನಾನು ರಾತ್ರಿಯಿಂದ ಇಲ್ಲೇ ಇದ್ದೀನಿ. ವಾಟ್? ನಾನು ರಾತ್ರಿ ನೀವು ಸ್ವಲ್ಪ ಓವರಾಗಿ ಕುಡಿದಿದ್ರಿ ಅಂತ ಕಾಣಿಸುತ್ತೆ. ಕಾರ್ ಓಡಿಸೋಕ್ಕಾಗದೆ ರಸ್ತೆಲಿರೋ ಲ್ಯಾಂಪ್ ಪೋಸ್ಟ್ ಡಿಕ್ಕಿ ಹೊಡೆದ್ರಿ. ಒಂದು ಐದಾರು ಜನ ಗೂಂಡಾಗಳು ನಿಮ್ಮನ್ನ ಹಿಡಿದು ಗಲಾಟೆ ಮಾಡಿದ್ರು. ಸಮಯಕ್ಕೆ ಸರಿಯಾಗಿ ನಾನು ಬಂದು ಅವ್ರನ್ನ ಒತ್ತು ಕಳಿಸಿ ನಿಮ್ಮನ್ನಿಲ್ಲಿ ಕರ್ಕೊಂಬಂದೆ. ನಿಜವಾಗ್ಲೂ? ಅಷ್ಟೇ ಅಲ್ಲ, ಇಲ್ಲಿಗೆ ಬಂದ್ಮೇಲೆ ನಿಮ್ಮ ಮತ್ತೆ ತಿಳಿದಿರಲಿಲ್ಲ. ನನ್ನ ಸಿಗರೆಟ್ ಲೈಟರ್ ತಗೊಂಡು ಈ ರೂಮ್ಗೆಲ್ಲ ಬೆಂಕಿ ಹಚ್ಚಿಬಿಟ್ರಿ. ಒಂದು ನಿಮಿಷ ತಡವಾಗಿದ್ದಿದ್ರೆ ನೀವು ಕೂಡ ಸುಟ್ಟೋಗ್ತಿದ್ರಿ. ನಿಮ್ಮ ಬಟ್ಟೆ ಎಲ್ಲ ಸುಟ್ಟೋಯ್ತು. ಆಮೇಲೆ ನಾನೇ ನಿಮ್ಮ ಬಟ್ಟೆ ಬಿಚ್ಚಿ ರಗ್ಗೋದಿಸ್ದೆ. ನೀವು ನನ್ನ ಬಟ್ಟೆ ಬಿಚ್ಚಿದ್ರೆ? ಹಾಗಾದ್ರೆ ಹೆದರ್ಕೋಬೇಡಿ, ನಾನೇನು ನೋಡಿಲ್ಲ, ಕಣ್ಮುಚ್ಕೊಂಡಿದ್ದೆ. ಓ ಥ್ಯಾಂಕ್ ಯು ವೆರಿ ಮಚ್. ನನ್ನ ಡ್ರೆಸ್ ಅಲ್ಲಿ ಇಲ್ಲೇ ಇದೆ. ಓ ಮೈ ಗಾಡ್. ಐ ಆಮ್ ಸಾರಿ ಮೇಡಮ್, ಈ ಬಟ್ಟೆಗಳನ್ನ ಕಾಪಾಡೋಕ್ಕಾಗ್ಲಿಲ್ಲ. ನಾನು ಯಾವ ಬಟ್ಟೆ ಹಾಕೊಳ್ಳಿ? ಹೇಗೆ ಮೈ? ಹ್ಮ್, ಏನಾದ್ರೂ ಮಾಡ್ಲೇಬೇಕಲ್ಲ ಮೇಡಮ್. ಕುಡಿಯೋದು ತಪ್ಪಲ್ಲ, ಆದ್ರೆ ಇಷ್ಟೊಂದು ಓವರ ಕುಡಿಯೋದು ಮೈಗೊಳ್ಳೇದಲ್ಲ. ನೀವು ನನ್ನ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ನಿನ್ನೆ ರಾತ್ರಿ ನನ್ನ ಫ್ರೆಂಡ್ಸ್ ನನಗೆ ಗೊತ್ತಿಲ್ಲದೆ ತಮ್ಸಪ್ನಲ್ಲಿ ವಿಸ್ಕಿ ಬೆರೆಸ್ಕೊಟ್ಬಿಟ್ರು. ಕಾರ್ ಎತ್ತಿದ್ ಮಾತ್ರ ಜ್ಞಾಪಕ ಇದೆ. ಆಮೇಲೆ ಏನಾಯ್ತೋ ನನಗೆ ಗೊತ್ತಿಲ್ಲ.
ಕೆಲವು ವಿಷಯಗಳನ್ನ ಮರೆಯೋದೇ ಒಳ್ಳೇದು. ನಿಮ್ಗೇನು ಅಬ್ಜೆಕ್ಷನ್ ಇಲ್ಲ ಅಂದ್ರೆ ನನ್ನ ಈ ಹಳೆ ಬಟ್ಟೆಗಳನ್ನ ಉಪಯೋಗಿಸ್ಬೋದು. ಅಬ್ಜೆಕ್ಷನ್ ಏನು ಇಲ್ಲ, ನೀವು ಸ್ವಲ್ಪ ಹೊರಗಡೆ ಹೋದ್ರೆ. ಓಹ್ ಶೋರ್. ತಗೊಳ್ಳಿ ಮಿಸ್. ಪ್ರೇಮ, ಇದು ನಿಮ್ ಕಾರ್ ಕಿ, ಇದು ನಿಮ್ ಪರ್ಸ್. ಥ್ಯಾಂಕ್ ಯು ಮಿಸ್ಟರ್ ಅಜಯ್ ಕುಮಾರ್. ಥ್ಯಾಂಕ್ ಯು ಮಿಸ್ಟರ್ ಅಜಯ್ ಕುಮಾರ್. ನಿಮ್ ಬಟ್ಟೆನಾ? ನಿಧಾನವಾಗಿ ಕಳಿಸ್ಕೊಡಿ, ಅವಸರ ಏನೂ ಇಲ್ಲ. ಸರಿ ಬರ್ತೀನಿ. ಓಕೆ. ನಿಮ್ ಉಪಕಾರ ನಾನು ಯಾವತ್ತು ಮರೆಯಲ್ಲ. ಥ್ಯಾಂಕ್ ಯು ಅನ್ಸಿ. ರೈಟ್. ಎಕ್ಸ್ಕ್ಯೂಸ್ ಮೀ ಮಿಸ್ ಪ್ರೇಮ, ನಾನೊಬ್ಬ ಪ್ರೆಸ್ ಫೋಟೋಗ್ರಾಫರ್. ಈ ಫೋಟೋಗಳು ಪೇಪರ್ ಬರೋದು ನನಗೆ ಇಷ್ಟ ಇಲ್ಲ. ಇದು ನಿಮ್ಮ ಹತ್ರನೇ ಇರಲಿ. ಥ್ಯಾಂಕ್ ಯು. ಇದು ನನ್ನ ಅಡ್ರೆಸ್, ನಮ್ಮ ಮನೆಗೆ ಒಂದ್ಸರಿ ಬನ್ನಿ. ಓಕೆ. ಬಾಯ್ ಬಾಯ್. ರಾಮನಾರಾಯಣ್ ಪ್ರೊಪ್ರೈಟರ್, ಪ್ರೇಮ ಸ್ಟೀಲ್ಸ್, ಪ್ರೇಮ ಆಟೋಮೊಬೈಲ್ಸ್, ಪ್ರೇಮ ಎಲೆಕ್ಟ್ರಿಕಲ್ಸ್, ಪ್ರೇಮ ಎಲೆಕ್ಟ್ರಾನಿಕ್ಸ್, ಪ್ರೇಮ ಕನ್ಸ್ಟ್ರಕ್ಷನ್ಸ್, ಪ್ರೇಮ ಸಿಮೆಂಟ್ಸ್. ಕುಬೇರನ್ ಮಗಳು ಅಜಯ್ ಕುಮಾರ್. ಕೆಲವು ವಿಷಯಗಳನ್ನ ಮರೆಯೋದೇ ಒಳ್ಳೆಯದು.